ನಿಂತಿದೆ. ಸೇಮ್ ಓಲ್ಡ್ ನಮಸ್ಕಾರವನ್ನು ಮಾಡ್ತಾ ಅಪರೂಪಕ್ಕೆ ಭೇಟಿ ಆಗ್ತಾ ಇದ್ದೀವಿ ಅಂತಕ್ಕಂಥ ಕೆಲ ನನ್ನ ಸ್ನೇಹಿತರು ಪತ್ರಕರ್ತರ ಮಿತ್ರರು ಅಪರೂಪ ಆಯ್ತು ಅಂದರು. ಇಲ್ಲ, ನಾವು ಮೊದಲು ಏನು ಪೌರ ಇತ್ತು ವಹಿಸ್ಕೊಟ್ಟಿದ್ವಿ, ಅದನ್ನೀಗ ಬೇರೆಯವ್ರು ಬಿಟ್ಕೊಟ್ಟಿದ್ದರಿಂದ ಸ್ವಲ್ಪ ತಡ ಆಗಿದೆ ಅಂತಕ್ಕಂಥ ವಿಚಾರದಲ್ಲಿ ತಿರುಗಿ ಭೇಟಿ ಆಗುವಂಥ ಒಂದು ಅವಕಾಶ ಆಗಿದೆ. ನಾನು ದೇವರಾಜ್ ಅವರನ್ನು ಸಾಂಗ್ ರಿಲೀಸ್ಗೆ ಪ್ರಯಾಸ ನನ್ನ ಕಲಾವಿದರ ಸಂಘದಲ್ಲಿ ಚಿತ್ರನ ಮತ್ತು ಟೈಟಲ್ ಇದನ್ನು ನೋಡಿದ್ದು ಟ್ರೈಲರು. ಬಟ್ ಅವತ್ತು ನಾನು ಹೆಚ್ಚಿನ ಗಮನ ಹರಿಸಿರಲಿಲ್ಲ, ಅಂದರೆ ಅವರ ಶ್ರಮ ಅಷ್ಟು ನನಗೆ ಇದಾಗಿರಲಿಲ್ಲ. ಬಟ್ ಇವತ್ತು ಅಬ್ಸರ್ವ್ ಮಾಡಿದಾಗ ಅವರ ಹೆಚ್ಚಿನ ಶ್ರಮ ಅರ್ಥ ಆಯಿತು. ಅದ್ರ ಜೊತೆಯಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದಾರೆ ಅಂತಕ್ಕಂಥ ವಿಚಾರವನ್ನು ನನ್ನ ಜೊತೆಯಲ್ಲಿ ಬಂದಂಥ ಲಿಖಿತ ಎಂಟರ್ಪ್ರೈಸಸ್ನ ರಮೇಶ್ ಬಾಬು ಅವರು ನಂದಿನಿಂದ ಇಲ್ಲಿ ಬರೋ ತನಕನೂ ಹೇಳ್ಕೊಂತಂದರು, ಬರೀ ನೀವು ಟ್ರೈಲರು ಸಾಂಗ್ ಹಿಂಗಂತ ಇದ್ರಿ, ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ, ನೀವು ನೋಡಲೇಬೇಕು ಅಂತಂದರು. ಸರಿ, ತಾಜ್ ಮಹಲ್ ಇರೋ ಪ್ರಕಾರ ಸ್ವಲ್ಪ ಸಮಸ್ಯೆ ಇತ್ತು, ಅದು ಸಾಲ್ವ್ ಮಾಡಿದ್ವಿ. ಬಟ್ ಏನಂತಂದರೆ ಆ ತಾಜ್ ಮಹಲ್ ಅಲ್ಲಿದೆ, ಬಟ್ ಕರ್ನಾಟಕದಲ್ಲಿ 2 ಸೆಪ್ಟೆಂಬರ್ 2 ಕರ್ನಾಟಕದಾದ್ಯಂತ ತಾಜ್ ಮಹಲ್ಗಳನ್ನ ಜಿಲ್ಲಾವಾರು ಕೇಂದ್ರಗಳಲ್ಲಿ ಅನಾವರಣ ಮಾಡ್ತಾ ಇರೋದಕ್ಕೆ ದಯಮಾಡಿ ಎಲ್ಲ ಪತ್ರಕರ್ತ ಮಿತ್ರರು ಅವ್ರಿಗೆ ಸಹಕಾರಿಯಾಗಿ ಇರ್ರಿ. ಹಾಗೆಯೇ ಅವರನ್ನ ಮೊದಲಿಂದಲೂ, ಅಂದರೆ ಇದು 4ನೇ ಚಿತ್ರ ಅಂತ ಕಾಣಿಸುತ್ತೆ ನಿಮ್ಮ ನಿರ್ದೇಶನದ, 3 ಚಿತ್ರಗಳಿಗೂ ನಮ್ಮ ಹಾಲಿ ಅಧ್ಯಕ್ಷರಾದಂಥ ಭಾಮ ಹರೀಶ್ ಅವರು ಪ್ರೋತ್ಸಾಹ ಮತ್ತು ಅವರ ಆಶೀರ್ವಾದ ತುಂಬ ಚೆನ್ನಾಗಿದೆ ಅನ್ನೋದನ್ನು ಒತ್ತಿ ಒತ್ತಿ ಅವ್ರು ಸಿಕ್ಕಾಗೆಲ್ಲ ಹೇಳ್ತಾರೆ. ಅದೊಂದು ತುಂಬ ಸಂತೋಷವಾದಂಥ ವಿಚಾರ. ಮತ್ತು ಗಂಗಾಂಬಿಕಾ ಎಂಟರ್ಪ್ರೈಸಸ್ ನಿತ್ಯಾಶ್ರೀ ಮೇಡಮ್ ಅವರು, ನಾನು ಲಾಸ್ಟ್ ಟೈಮ್ ಬಂದಾಗೂ ಕೂಡ ನೋಡಿದೆ, ಅವ್ರು ವೇದಿಕೆ ಮೇಲೆ ಬರೋಲ್ಲ, ಅದು ಯಾಕೋ ಗೊತ್ತಿಲ್ಲ, ಅವ್ರು ಯಾಕೋ ಮೊದಲಿಂದ ಮೇಲ್ಗಡೆ ಬರೋದು ಸಂಕೋಚ ಇರಲಿ. ಬಟ್ ಅವ್ರಿಗೆ ನಿಮ್ಮ ಹಣ ಮತ್ತು ಇವರೆಲ್ಲರ ಶ್ರಮ ಒಂದಾಗಬೇಕು. ಆಮೇಲೆ ಇವತ್ತಿನ ಕೇಂದ್ರ ಬಿದ್ದು ಯಾರು, ಸೆಲ್ವಂ ಅವರು, ಅವರು ವಿಕ್ರಮ್ ಸೆಲ್ವ, ಓಕೆ ಸೆಲ್ವ ಅವರು, ಅವ್ರದ್ದೇ ಲಿರಿಕ್ಸು, ಅವ್ರದ್ದೇ ಮ್ಯೂಸಿಕ್ಕು, ಮನು ಹಾಂ ನೋಡ್ಬೋದು. ಓಕೆ, ಹಾಂ, ನಿಮ್ಮದೇ ಲಿರಿಕ್ಕು, ನಿಮ್ಮದೇ ಆಡಿಯೋ ಕಂಪನಿ, ಮತ್ತು ನಿಮ್ಮದೇ ಸಂಭಾಷಣೆ, ಎಲ್ಲ ಹೆಚ್ಚಿನ ಆಸಕ್ತಿಯನ್ನು ವಹಿಸಿ ಇಷ್ಟೆಲ್ಲ ಮಾಡಿದ್ದೀರಿ ಅಂತ ಹೇಳ್ಕೊ ಗೊತ್ತಾದ್ಮೇಲೆ ಸ್ವಲ್ಪ ಹೆಚ್ಚಿನ ಗಮನವನ್ನು ನಾನು ವಹಿಸ್ತೇನೆ, ಮ್ಯೂಸಿಕ್ ಬಗ್ಗೆ ಆಗಲಿ, ಲಿರಿಕ್ ಬಗ್ಗೆ ಆಗಲಿ. ಆಡಿಯೋ ಕಂಪ್ನಿನೂ ನಿಮ್ಮದೇ ಆಗಿರೋದ್ರಿಂದ ಸೊ ಏನಪ್ಪ ಅಂದರೆ ಎಲ್ಲ ರೀತಿಯ ಎಲ್ಲ ಆಸ್ಪೆಕ್ಟ್ಸಲ್ಲೂ ಕೂಡ ಹೆಚ್ಚಿನ ರೀತಿಯಲ್ಲಿ ತಾವು ಕೂಡ ಶ್ರಮ ವಹಿಸಿದಿರಿ. ಎಲ್ಲರ ಶ್ರಮ ಮತ್ತು ಹಣ ಮತ್ತು ಈ ಸೆಂಟ್ರಲ್ ಬಂದಂತಹ ಆ ಕೋವಿಡ್ಡು ಆ ಒಂದು ಇದರಿಂದ ಎಲ್ಲರೂ ಸ್ವಲ್ಪ ತತ್ತರಿಸಿ ಹೋಗಿದ್ದಾರೆ ಬೇರೆಯವರೆಲ್ಲ. ಬಟ್ ನಿಮ್ಗಳ ಮುಖಗಳನ್ನ ನೋಡಿದಾಗ, ನಿರ್ಮಾಪಕರಾದಿಯಾಗಿ ಎಲ್ಲರ ಮಕ್ಕಳನ್ನು ನೋಡಿದಾಗ ನೀವೇನು ತತ್ತರಿಸಿಲ್ಲ, ಚೆನ್ನಾಗಿದ್ದೀರಿ. ಇದೇ ಥರ ನಗು, ಇದೇ ಥರದ ಒಂದು ಉತ್ಸಾಹ ಸಿನಿಮಾ ಬಿಡುಗಡೆ ಆದಮೇಲೂ ಕೂಡ. ತಾಜ್ ಮಹಲ್ ಒಂದೇ ಕಡೆ ಇತ್ತು, ನೀವು ಕರ್ನಾಟಕದಾದ್ಯಂತ ಎಲ್ಲ ಥಿಯೇಟರ್ಗಳನ್ನು ಕಟ್ತಾ ಇದ್ದೀರಿ. ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ. ದಯಮಾಡಿ ನನ್ನ ಪತ್ರಕರ್ತ ಮಿತ್ರರಿಗೆ ಇಂಥ ಒಂದು ಕಷ್ಟಪಟ್ಟು ಮಾಡಿದಂಥ ಸಂದರ್ಭದಲ್ಲಿ ಮೊದಲಿಂದಲೂ ಎಲ್ರಿಗೂ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಿ, ಇದಕ್ಕೆ ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ಮಾಡಿ ಇನ್ನೂ ಅವರ ಮುಖದಲ್ಲಿ ಆ ಮಂದಹಾಸ ಹಾಗೆ ಉಳ್ಕೊಳ್ಳೋದಕ್ಕೆ ತಾವೆಲ್ಲ ಪ್ರೋತ್ಸಾಹದಾಯಕವಾಗಿರ್ತೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು.